ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ಯುನಿಟ್ ಚಾನಲ್ ಫ್ರೆಂಡ್ಸ್. ನಾನು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಇವತ್ತೊಂದು ಹೇಳ್ಬೇಕ್ರೆ ಇವತ್ತೊಂದು ಇರೋದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಯಾಕಪ್ಪಂದ್ರೆ ಹೇಳ್ಬೇಕ್ರೆ ನನಗೆ ಇಲ್ಲಿ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಪರ್ಮಿಷನ್ ಸಿಕ್ಕಿದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ. ನನ್ನ ಕನ್ನಡ ಟೆಕ್ ಯುನಿಟ್ ಚಾನಲ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೇಳ್ಬೇಕ್ರೆ. ಅದರಲ್ಲೇ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹೇಳ್ಬೇಕಾರೆ. ಅವ್ರಿಗೆ ಮೊದಲು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನಗೆ ಇಲ್ಲಿ ನಾನು ತುಂಬಾ ಭಯ ಪಟ್ಟಿದ್ದೆ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಬಿಡ್ತಾರೋ ಇಲ್ಲ ಅಂತ ತುಂಬಾ ತುಂಬಾ ಭಯ ಪಟ್ಟಿದ್ದಾರೆ. ಆದ್ರೆ ಬಟ್ ಆ ಸರ್ ಮಾತ್ರ ಈಗ ಬಂದದಂತ ಸರ್ ತುಂಬಾ ಒಳ್ಳೆ ಸರ್ ಇದ್ದಾರೆ. ಸಖತ್ತಾಗಿ ತುಂಬಾ ಸಪೋರ್ಟ್ ಮಾಡ್ತಾರೆ. ವೀಡಿಯೋ ಮಾಡು ಅದಕ್ಕೆ ಏನಾಗಲ್ಲ, ವೀಡಿಯೋ ಮಾಡು ಅಂತ ಹೇಳಿದಾರೆ. ವೀಡಿಯೋ ಮಾಡೋದ್ರೆ ಬಟ್ ಕಾಲೇಜ್ ಬಿಡ್ಬೇಡ ಅಂತ ಹೇಳಿದ್ರೆ ಕಾಲೇಜ್ ಹೋಗ್ತೀನಿ. ಇರ್ಲಿ ಕಾಲೇಜ್ ಯಾವುದಕ್ಕೆ ಅನುಕೂಲ ಬಿಡಲ್ಲ, ಹೋಗ್ತೀನಿ. ಎಲ್ಲ ನನ್ನ ಕನ್ನಡ ಯೂಟ್ಯೂಬರ್ಸ್ ಕನ್ನಡ ಟೆಕ್ ಯುನಿಟ್ ಚಾನಲ್ ನೋಡೋರು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನು ಮುಂದೆ ಕನ್ನಡ ಟೆಕ್ ಯುನಿಟ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತೆ ಕನ್ನಡ ಟೆಕ್ ಯುನಿಟ್ ಚಾನಲ್ ಟಿಪ್ಸ್ ಬರ್ತಾ ಇರ್ತವೆ. ನೀವು ಜಸ್ಟ್ ಕೇಳುತ್ತಾನೆ ಇರ್ಬೇಕು. ಎಲ್ಲ ನನ್ನ ಕನ್ನಡ ಟೆಕ್ ಯುನಿಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರೆಲ್ಲರಿಗೆ ಹೇಳ್ತೀನಿ. ಮತ್ತೆ ನಿಮಗೆ ವೀಡಿಯೋ ಮಾಡ್ತೀನಿ, ಯಾವುದಕ್ಕೂ ವೀಡಿಯೋ ಮಾಡೋದು ನಿಲ್ಸೋದೇ ಇಲ್ಲ ಹೇಳ್ಬೇಕ್ರೆ. ನನಗೂ ತುಂಬ ಸ್ಟಾರ್ಟಿಂಗ್ ಸಪೋರ್ಟ್ ಇಲ್ಲ ಆಯ್ತು. ಆದರೆ ಈ ಪಾರ್ಟಿಗೆ ಸಪೋರ್ಟ್ ಇದೆ. ಸಪೋರ್ಟ್ ಇದ್ರೂ ಕೂಡ ನಾನು ವೀಡಿಯೋ ಮಾಡಲ್ಲ. ಮಾಡಲಿಲ್ಲ ಅಂದ್ರೆ ಏನಾಯ್ತು, ನಾನು ಚಾನಲ್ ಕ್ರಿಯೇಟ್ ಮಾಡಿದೆ, ಅದಕ್ಕೆ ನಾನು ವಿಡಿಯೋ ಮಾಡೋದಕ್ಕೆ ಕ್ರಿಯೇಟ್ ಮಾಡ. ಆದ್ರೆ ಬಟ್ ಇಲ್ಲಿ ನಾವು ತುಂಬಾ ಭಯ ಭಯ ಆಗಿತ್ತು. ಏನಾಗಬೇಕಾದ್ರೆ ಅಷ್ಟೆಲ್ಲ ಸರ್ ಚೇಂಜ್ ಆಗಿದ್ರು, ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡ್ತಾರೋ ಇಲ್ಲೋ ಅಂತ ತುಂಬಾ ತುಂಬಾ ಭಯ ಆಗಿತ್ತು. ಆದ್ರೆ ಬಟ್ ಇಲ್ಲಿ ತುಂಬಾ ಪರ್ಮಿಷನ್ ಕೊಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಅಂತ. ಅದ್ರ ಮೊದಲಿಗಾಗಿ ಅಂತ ಸರ್ ಇದ್ದವ್ರಿಗೆ ಅವ್ರ ಸರ್ಗೆ ಮೊದಲನೇ ಥ್ಯಾಂಕ್ ಯು ಸೋ ಮಚ್. ಅದ್ರ ಇಷ್ಟೇ ಹೇಳ್ತಾ ಇದ್ದೀನಿ. ಇನ್ನು ಕನ್ನಡ ಟೆಕ್ ಯುನಿಟ್ ಚಾನಲ್ ಅಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾವುದು ಕಾರಣಕ್ಕೆ ಕನ್ನಡ ಟೆಕ್ ಯುನಿಟ್ ಚಾನಲ್ ಇಂದ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಲ್ಲ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಲ್ಲ ಅಂತ ಆತ. ಎಲ್ಲ ನನ್ನ ಕನ್ನಡ ಯೂಟ್ಯೂಬರ್ಸ್ಗೆ ತುಂಬಾ ಜನ ಕಮೆಂಟ್ ಆಗ್ತಿದ್ರು ಲಾಸ್ಟ್ ವೀಡಿಯೋ ಇದೆ. ನನ್ನ ಒಂದು ಇದೇ ನನ್ನ ಒಂದು ಕೊನೆಯ ವೀಡಿಯೋ ಅಂತ ಹಾಕಿದೆ. ನಾನು ಅಪ್ಲೋಡ್ ಮಾಡಿದೆ, ಅದು ವೀಡಿಯೋ ಮಾಡೋದು ಬಿಡ್ತಾರೆ. ತುಂಬಾ ಜನ ಕಮೆಂಟ್ ಆಗ್ತಾರೆ, ಬ್ರದರ್ ವೀಡಿಯೋ ಮಾಡಿ, ವೀಡಿಯೋ ಮಾಡೋದು ಯಾವುದೇ ಕರ್ಕೊಂಡು ನಿಲ್ಲಿಸ್ಬೇಡಿ, ವೀಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರೆ. ಅವ್ರೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಹಾಕಿದ ಪ್ರತಿಯೊಬ್ಬರಿಗೆ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂತ ಆತ. ಅವ್ರಿಗೆಲ್ಲರಿಗೆ ಹೇಳ್ತಾ ಮತ್ತೆ ನಾನು ನಿಮಗೆ ವೀಡಿಯೋ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋದು ನಿಲ್ಸಲ್ಲ ಅಂತ ಆತಾದ್ರೆ ತುಂಬಾ ಸಖತ್ತಾಗಿದೆ ಮಾತ್ರ ಹೇಳ್ಬೇಕ್ರೆ. ಅವಾಗ ನಾನು ಸ್ಟಾರ್ಟಿಂಗ್ ವೀಡಿಯೋ ನೀವು ನೋಡಿರ್ಬೋದು, ನನ್ನ ಒಂದು ವೀಡಿಯೋ ಸ್ಟಾರ್ಟಿಂಗ್ ವೀಡಿಯೋ ಇಲ್ಲೇ ಮಾಡಿದ್ಯಾ, ಇದೇ ಪ್ಲೇಸ್ ಹೇಳ್ಬೇಕ್ರೆ. ಆದ್ರೆ ಬಟ್ ಈಗ ಎಲ್ಲ ಚೇಂಜ್ ಮಾಡಿದರೆ ಹೇಳ್ಬೇಕ್ರೆ, ಅಷ್ಟೆಲ್ಲ ಚೇಂಜ್ ಮಾಡಿದರೆ ಎಲ್ಲ ಸಿಸ್ಟಮೆಟಿಕ್ ಆಗಿದೆ, ತುಂಬಾ ಖುಷಿ ಆಗ್ತದೆ ಹೇಳ್ಬೇಕ್ರೆ. ಅದಕ್ಕೋಸ್ಕರ ಅದನ್ನ ನನ್ನ ಕನ್ನಡ ಟೆಕ್ ಯುನಿಟ್ ಚಾನಲ್ ನಿಂದ ವೀಡಿಯೋ ಅಪ್ಲೋಡ್ ಮಾಡಿ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ತುಂಬಾ ಖುಷಿ ಆಗ್ತದೆ ಹೇಳ್ಬೇಕ್ರೆ. ಯಾಕಪ್ಪ ಅಂದ್ರೆ ಅಷ್ಟು ಖುಷಿ ಅಂದ್ರೆ ಹೇಳ್ಬೇಕ್ರೆ, ನಾನು ಅಷ್ಟೋ ಕಷ್ಟಪಟ್ಟು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಆದ್ರೆ ಬಟ್ ಈಗ ವೀಡಿಯೋ ಮಾಡೋದಕ್ಕೆ ತುಂಬಾ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾನು ಮಾಡೋದು ಜಸ್ಟ್ ವೀಡಿಯೋ ಮಾಡ್ತಾನೆ ಇರ್ಬೇಕಲ್ಲ, ಏಕೆ ನಾನೇನು ವೀಡಿಯೋ ಮಾಡ್ತೀನಿ, ಡೈಲಿ ವೀಡಿಯೋ ಮಾಡ್ತೀನಿ. ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ ನನಗೆ, ತುಂಬಾ ಜನ ಏನಂತ ಕಮೆಂಟ್ ಹಾಕಿದ್ದಾರೆ ವೀಡಿಯೋ ಮಾಡೋದು ನಿಲ್ಲಿಸಬೇಡಿ ಬ್ರೋ, ವೀಡಿಯೋ ಮಾಡಿ ಮಾಡಿ ಅಂತ. ವೀಡಿಯೋ ಮಾಡ್ತೀನಿ ಬಟ್ ಆದರೆ ಈ ಕಡೆ ಕಾಲೇಜ್ ಹೋಗ್ಬೇಕು, ಈ ಕಡೆ ವೀಡಿಯೋ ಮಾಡ್ಬೇಕು, ಮಾಡ್ತೀನಿ ಎಲ್ಲರೂ ಮಾಡ್ತೀನಿ ಅಂತ ಅದನ್ನೇ ಇಷ್ಟ ಆಗಲಿ. ಎಲ್ಲ ನನ್ನ ಕನ್ನಡ ಟೆಕ್ ಯುನಿಟ್ ಚಾನಲ್ಗೆ ತುಂಬಾ ಜನ ಕಮೆಂಟ್ ಹಾಕ್ತಾರೆ, ಅವ್ರು ಎಲ್ಲರಿಗೆ ನಾನು ಸಬ್ಸ್ಕ್ರೈಬರ್ಸ್ ಆಗಿ ತುಂಬಾ ಜನ ಎಲ್ಲ ಕಮೆಂಟ್ ಹಾಕ್ತಾರೆ. ಇನ್ನು ಮುಂದೆ ವೀಡಿಯೋ ಮಾಡೋದಿಲ್ಲ, ಕೊನೆ ವೀಡಿಯೋ ಅಂತ ನಾನು ವೀಡಿಯೋ ಮಾಡಿದೆ ಲಾಸ್ಟ್ ವೀಡಿಯೋ. ಅದರ ಮುಂದೆ ನಂತರ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಆದ್ರೆ ಬಟ್ ಈಗ ಬಂದಿದ್ದೀನಿ, ವೀಡಿಯೋ ಮಾಡ್ತೀನಿ. ಇನ್ನು ಮುಂದೆ ವೀಡಿಯೋ ಮಾಡ್ತೀನಿ ಅಂತ ಅದನ್ನು ತುಂಬಾ ಜನ ಕಮೆಂಟ್ ಹಾಕಿದ್ರೆ ಅವ್ರೆಲ್ಲರೂ ಹೇಳ್ತಾರೆ ಇನ್ನು ಮುಂದೆ ವೀಡಿಯೋ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕನ್ನಡ ಟೆಕ್ ಯುನಿಟ್ ಚಾನಲ್ ವೀಡಿಯೋ ಮಾಡೋದು ನಿಲ್ಲಿಸಲ್ಲ ಅಂತ ಆತ. ಇವತ್ತೊಂದು ಮುಗಿಸ್ತೀನಿ. ಇಷ್ಟು ನನ್ನೊಂದು ಉದ್ದೇಶ, ನನ್ನೊಂದು ಫಾಲೋವರ್ಸ್ಗೆ ಶೇರ್ ಮಾಡೋದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಇನ್ನೊಬ್ರು ಏನ್ ತಿಳ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ನನ್ನೊಂದು ಫಾಲೋವರ್ಸ್ಗೆ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಕನ್ನಡ ಟೆಕ್ ಯುನಿಟ್ ಚಾನಲ್ ವೀಡಿಯೋ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಲ್ಲ ಅಂತ ಆತ. ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸಿದ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ಯುನಿಟ್ ಚಾನಲ್ ಕೇಳ್ತೀನಿ, ಕನ್ನಡ ಟೆಕ್ ಯುನಿಟ್ ಚಾನಲ್ ಈ ವಿಡಿಯೋಗೆ ಎಷ್ಟು ಲೈಕ್ ಮಾಡ್ತಾರೆ ಅಂತ ನಾನು ಕೂಡ ನೋಡ್ತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಅದು ಇವತ್ತು ಮುಗಿಸ್ತದೆ. ಇವತ್ತೊಂದನ್ನು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ಯುನಿಟ್ ಚಾನಲ್ಗೆ ಸಪೋರ್ಟ್ ಮಾಡ್ತಾರಂತ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರೋ ತುಂಬ ಜನ ಸಪೋರ್ಟ್ ಮಾಡ್ತಾರೆ, ಅವ್ರೆಲ್ಲರಿಗೆ ಕೇಳ್ತಾ ಇದ್ದೀನಿ. ಮತ್ತೆ ಥ್ಯಾಂಕ್ ಯು ಸೋ ಮಚ್, ಹೊಸ ಸೆಟ್ ಹಾಕೊಂಡು ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಆಯ್ತು. ಇವತ್ತೊಂದನ್ನು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಜೈನ್ ಒಂದೇ ಮಾತ್ರ ಮತ್ತೆ ನಿಮಗೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ, ಕನ್ನಡ ಟೆಕ್ ಯುನಿಟ್ ಚಾನಲ್ ಯಾವತ್ತೂ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಲ್ಲ. ಯಾವುದೇ ಕಾರಣ ಎಷ್ಟೇ ಕಷ್ಟ ಬಂದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಿಸಲ್ಲ, ಮಾಡೋದು ನಿಲ್ಸಲ್ಲ. ಡೇಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ. ಎಲ್ಲರಿಗೆ ಬಾಯಿ, ಮತ್ತೆ ನಿಮಗೆ ಸಿಗ್ತೀನಿ. ಇನ್ನು ಮುಂದೆ ಕನ್ನಡ ಟೆಕ್ ಯುನಿಟ್ ಚಾನಲ್ ವೀಡಿಯೋ ಬರ್ತಾ ಇರ್ತವೆ, ಡೇಲಿ ನೀವು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ ಎಲ್ಲರಿಗೆ.